ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾ ಸುಷ್ಮಾ. ನಾ ಇವತ್ತು ಸಂಕಷ್ಟಿ. ಸೊ ಮಂಗಳವಾರ ಬಂದಿತ್ತು ಸಂಕಷ್ಟಿ. ಅವರಿಬ್ರು ಅವರ ಪಾಪು ಸ್ಕೂಲಿಗೆ ಕಳಿಸ್ಬಿಟ್ಟು ನಮ್ಮನೆಯವರು ಆಫೀಸಿಗೆ ಹೋದರು. ಮಂಗಳವಾರ ಬಂದಿರೋದ್ರಿಂದ ನಾನು ಮತ್ತು ನಮ್ಮನೆಯವರು ಮೋನಾ ಇಬ್ಬರು ಉಪವಾಸ ಇದ್ವಿ. ಸೊ ಅವರಿಬ್ರು ಕಳಿಸ್ಕೊಟ್ಟಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಇಲ್ಲಿ ನಾನು ಇಲ್ಲಿ ನೀರನ್ನೆಲ್ಲ ಚೇಂಜ್ ಮಾಡಿ ಉರುಳಿಗೆಲ್ಲ ಡೆಕೋರೇಷನ್ ಮಾಡಿ ಹೂವೆಲ್ಲ ಇಟ್ಟು ಬಾಗಿಲಿಗೂ ಸ್ವಲ್ಪ ತೋರಣ ಮಾಡಿಕೊಂಡು ಈ ಕಡೆ ದೇವ್ರ ಮನೆ ಸೈಡ್ ಬಂದೆ. ಹಾರ ತೊಗೊಂಡಿದ್ದೆ, 3 ಹಾರ ತೊಗೊಂಡಿದ್ದೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆಗೆಲ್ಲ ಜೋಡಿಸ್ಕೊಂಡು ನಿಧಾನಕ್ಕೆ ಒಂದೊಂದೇ ಕೆಲಸ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಪೂಜೆ ಮಾಡ್ಕೊಂಬಿಡೋಣ, ಯಾಕಂದರೆ ಸಂಕಷ್ಟಿ ಆಗಿರೋದ್ರಿಂದ ಬೆಳಿಗ್ಗೆ ಪೂಜೆ ಆದರೆ ಒಳ್ಳೆಯದು ಅಂದ್ಕೊಂಡು ಫಸ್ಟ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಎಲ್ಲ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ. ಆವತ್ತು ಫಸ್ಟು ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊಸಲು ಪೂಜೆ ಆಮೇಲೆ ತುಳಸಿ ಕಟ್ಟೆ ಪೂಜೆನೆಲ್ಲ ಮಾಡಿದೆ. ನೀವು ಬೆಳಿಗ್ಗೆನೆ ನಾನು ಆ್ಯಕ್ಚುಲಿ ನಾನು ಸಂಕಷ್ಟಿ ಉಪವಾಸ ಮಾಮೂಲಿ ಟೈಮಲ್ಲಾದರೆ ಮಾಡಲ್ಲ, ಮಂಗಳವಾರ ಬಂದಿತ್ತು ಅಂತ ಇಬ್ಬರು ಮಾಡಿದ್ವಿ. ಮಂಗಳವಾರ ಬಂದರೆ ಮಾಡ್ತೀವಿ ಯಾವಾಗ್ಲೂ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ತುಳಸಿ ಕಟ್ಟೆದು ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಆಯಿತು. ನೋಡ್ಬೋದು ತುಂಬ ಚೆನ್ನಾಗಾಗಿತ್ತು ಪೂಜೆ. ನನಗೆ ಪೂಜೆಗೆ ಜಾಸ್ತಿ ಹೂವು ಇರಬೇಕು, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಇದು ಸಂಕಷ್ಟಿ ಆಗಿರ್ಬೋದು ಅಥವಾ ನಮ್ಮ ವಾರ ಶನಿವಾರ, ನಮ್ಮದು ಶನಿವಾರ ಮತ್ತು ಸೋಮವಾರ ವಾರ ಆಗಿರೋದ್ರಿಂದ ಅವತ್ತು ಅಷ್ಟೇ ನಂಗೆ ಹೂವು ತುಂಬ ಇರಬೇಕು. ಹೂವು ಇದ್ದಷ್ಟು ದೇವರು ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಡೆಕೋರೇಷನ್ ಮಾಡೋಕ್ಕೆ ಅಲಂಕಾರ ಮಾಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಬೊಬ್ರು ಒಂದೊಂದು ಥರ ಒಬ್ಬೊಬ್ರು ಭಕ್ತಿ, ನನಗೆ ಅಲಂಕಾರ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ. ಆಮೇಲೆ ನೋಡ್ಬೋದು ಪೂಜೆ ಆದಮೇಲೆ ಇಡೀ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು. ಅದು ಆ ವಾತಾವರಣವೇ ಬೇರೆ ಥರ. ಅದು ಒಂದು ಲೋಬನ ಹಚ್ಚಿಟ್ಟೆ, ಹಾಲಲ್ಲೊಂದು ಹಚ್ಚಿಟ್ಟಿದ್ದೆ, ದೇವ್ರ ಮೇಲೆ ಒಂದು ಹಚ್ಚಿಟ್ಟಿದ್ದೆ. ಇಡೀ ಮನೆ ವಾತಾವರಣವೇ ಚೇಂಜ್ ಮಾಡಿತ್ತು. ನಂಗೆ ಈ ಥರ ಇರಬೇಕು, ನನಗೆ ವೈಬು ಸ್ವಲ್ಪ ಖುಷಿ ಕೊಡುತ್ತೆ ಮನಸ್ಸಿಗೆ. ಆಮೇಲೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವಳ್ದು ಸ್ವಲ್ಪ ಕಬಾರ್ಡ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ನಾನು. ಆಮೇಲೆ ಗೊತ್ತಾಯಿತು ಯಾಕಾದ್ರು ಸ್ಟಾರ್ಟ್ ಮಾಡಿದ್ನು ಅನಿಸ್ಬಿಡ್ತು. ಬಟ್ಟೆನೇ ಇಲ್ಲ ಅಂತಾಳೆ, ತೆಗಿತಾ ಇದ್ದೀನಿ ಬಟ್ಟೆನೇ ನಿಲ್ತಿಲ್ಲ ಅವಳದು. ಮರ್ಚಿ ಕೈ ನೋವು ಬಂದೋಯ್ತು ಆ ಲೆವೆಲ್ಲಿಗೆ, ಸಾಕಾಗೋಯ್ತು ಅವತ್ತು. ಆಮೇಲೆ ಅವಳು ಎಷ್ಟೊಂದು ಡ್ರೆಸ್ಗಳನ್ನೆಲ್ಲ ಸ್ವಲ್ಪ ಕೊಡೋದು ಇತ್ತು. ಸೊ ಅದಕ್ಕೆ ಬೇಡ, ಅವಳು ಬಂದಮೇಲೆ ಒಂದ್ಸಲ ಕೇಳಿಬಿಟ್ಟು ಇದು ಮಾಡೋಣ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ನೀಟಾಗಾರು ಮಡಚಿಡೋಣ ಅಂಥೇಳಿ ನೀಟಾಗೆಲ್ಲ ಮಡಚಿ ಇಟ್ಟೆ ನಾನು. ಈಗ ನೋಡಿ ಇವತ್ತು ಮಾಡಿದ್ದೀನಿ ನಾನು, ಮಂಗಳವಾರ ಮಾಡಿದ್ದೀನಿ ಅಂದರೆ ವಿತಿನ್ ಸಂಡೇ ಒಳಗೆ ಎಷ್ಟು ಮಾಡ್ಕೊಂಡಿರ್ತಾಳವಳು, ಒಂದು ತೆಗಿಯೋಷ್ಟೊತ್ತಿಗೆ ಅಷ್ಟು ತೆಗ್ದು ಹಾಕಾಗಿರುತ್ತಲ್ಲೇ. ಸೊ ಮಕ್ಕಳೇ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಅವಳದು ಎಲ್ಲ ಬಟ್ಟೆಲ್ಲ ಜೋಡಿಸಿ ನಾನಿಲ್ಲಿ ಗೋಧಿ ನುಚ್ಚಿನ ಪಾಯಸ ಮಾಡೋಣ ಅಂತ ಬಂದೆ. ಫಸ್ಟಿಗೆ ಇಲ್ಲಿ ಗೋಧಿ ನುಚ್ಚಿನ ನಾನು ಒಂದು 2-3 ಅವರ್ಸ್ ಮುಂಚೆನೆ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು. ಅದನ್ನು ಒಂದು 4 ವಿಷಲ್ ಚೆನ್ನಾಗಿ ಕೂಗಿಸ್ಕೋಬೇಕು. ಇದು ಚೆನ್ನಾಗಿ ನೆನೆದಷ್ಟು ಪಾಯಸ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ನೋಡ್ಬೋದು ಗೋಧಿ ನುಚ್ಚು ನೀಟಾಗಿ ಬೆಂದಿದೆ. ಅದಕ್ಕೆ ನಾನು ಮುಂಚೆನೇ ನಾನು ಬೆಲ್ಲನ ಕಾಯಿಸ್ಕೊಂಡಿದ್ದೆ. ಅದನ್ನು ನೀಟಾಗಿ ಸೋಸ್ಕೊಂಡು ಅದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ನಿಮಗೆ ಎಷ್ಟು ಬೇಕೋ ಸ್ವೀಟಿಗೆ ಅಷ್ಟು ಹಾಕೋಬೋದು ನೀವು. ಆಮೇಲೆ ಎಲ್ಲ ಒಂದು ಬೇಯಿಸ್ಕೊಂಡು ಒಂದು ಕುದಿ ಬಂದಾದಮೇಲೆ ನಾನಿಲ್ಲಿ ಉತ್ತುತ್ತಿ ಹಾಕ್ತಾ ಇದ್ದೀನಿ. ಉತ್ತುತ್ತಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಕಾಯಿ ಹಾಲು, ಕಾಯಿ ರುಬ್ಬಿಟ್ಟು ಹಾಲು ತೆಗ್ದಿರ್ತೀವಲ್ಲ ಕಾಯಲ್ಲಿ ಹಾಕ್ಬಿಟ್ಟು ಒಂದು 4 ಲವಂಗ ಸ್ವಲ್ಪ ಹಾಲು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದು ನೋಡಿ ಇವಾಗ ಇಷ್ಟು ತೆಳ್ಳಗಿದೆ, ತುಂಬ ಆರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ತುಪ್ಪದಲ್ಲಿ ಕರೆದಿರೋ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಸೂಪರಾಗಿರೋ ಗೋಧಿ ಪಾಯಸ ರೆಡಿಯಾಗುತ್ತೆ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದು ನಾನು ಅವತ್ತು ಉಪವಾಸ ಇದ್ನಲ್ವ, ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಗೋಧಿ ನುಚ್ಚಿಂದೆ ಮಾಡಿದೆ ನಾನು. ಆಮೇಲೆ ಸಂಜೆ ನಾವು ಟೆಂಪಲಿಗೆ ಹೋದ್ವಿ. ನಾವು ನಮ್ಮನೆ ಹತ್ರ ಇರೋ ಟೆಂಪಲ್ಗೆ ಹೋದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅವತ್ತು ನಮ್ಮದು ಪ್ರಸಾದ ನಾವು ಹೇಳ್ಕೊಂಡಿದ್ವಿ. ಸೊ ಪ್ರಸಾದ ಸೇವೆ ನಮ್ಮದಿತ್ತು. ನೋಡ್ಬೋದು ದೇವರಿಗೆ ಡ್ರೈ ಫ್ರೂಟ್ಸು ಮತ್ತು ಕರ್ಜಿಕಾಯಿ ಕಾಯಿಗಳಿಂದ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವ್ರು ಮಾತ್ರ. ಅಲ್ಲಿಗೆಲ್ಲ ದೇವ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ಪುಟ್ಟ ವಿಡಿಯೋ. ಬಾಯ್.